ಸೂಪರ್. ಓಕೆ, ಈ ಥರ ಕಾನ್ಸೆಪ್ಟ್ ಅಲ್ಲಿ, ಕಾಲೇಜ್ ಕಾನ್ಸೆಪ್ಟ್ ಅಲ್ಲಿ ಆಲ್ರೆಡಿ ಸಿನಿಮಾ 2 ಸಿನಿಮಾ ಹಿಟ್ ಆಗಿದೆ. ಲೈಕ್ ಫಸ್ಟ್ ಬಂದಿದ್ದು ಕಿರಿಕ್ ಪಾರ್ಟಿ ಇರ್ಬೋದು, ಅದಾದ್ಮೇಲೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಅದಾಯ್ತು. ಇವಾಗ ಅಷ್ಟು ಅದು ಅದು ನೋಡ್ಬಿಡಿದಾರೆ ಜನ. ಸೊ ಇವಾಗ ಇದ್ರಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನ್ ಯೂನಿಕ್ ಆಗಿರತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಅವ್ರವ್ರು ಎಂದನೋ ಮೂಡಲ್ಲಿ ಇರ್ತಾರೆ. ಅಂದ್ರೆ ಕಾಲೇಜ್ಗೆ ಹೋಗೋರು ಎಕ್ಸಾಮ್ ಟೆನ್ಷನ್ ಅಲ್ಲಿ ಇರ್ತಾರೆ, ಕಾಲೇಜ್ ಮುಗಿಸಿದವರು ಕೆಲಸ ಸಿಗತ್ತ ಟೆನ್ಷನ್ ಅಲ್ಲಿ ಇರೋರು ಇರೋರು ವರ್ಕ್ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಸೊ ಎಲ್ಲಾರು ಬಂದ್ಬಿಟ್ಟು ನಮ್ ಸಿನಿಮಾ ನೋಡಿದ್ರೆ ಖಂಡಿತ 2 hours ಲಾಫ್ಟರ್ ರೇಟ್ ಇರುತ್ತೆ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಅದಕ್ಕೋಸ್ಕರ ಅಂತಾನೆ ಮಾಡಿರೋದು, ಸ್ಟ್ರೆಸ್ ಬಸ್ಟರ್ ಆಗ್ಬೋದು ಬ್ಯಾಕ್ ಲೆಂಚರ್ ಸಿನಿಮಾ. ಸೊ ಅದಕ್ಕೋಸ್ಕರ ಬಂದ್ ನೋಡಿದೆ July 19. ಅದಾದ್ಮೇಲೆ ಮಧ್ಯದಲ್ಲಿ ತುಂಬಾ ಇದು ಕಾಲೇಜ್ ಸಿನಿಮಾ ಬಂದಿದೆ, ಅದನ್ನ ಸ್ಟ್ಯಾಂಡರ್ಡ್ ಆಗಿ ತಿಕ್ಕೊಂಡು ಬೇರೆ ಮಾಡಿದೆ. ಒಂದ್ ಫ್ರೆಶ್ ಟೇಕ್ ಅಲ್ಲಿ ಬಂದ್ರೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ನೀವು ಕಿರಿಕ್ ಪಾರ್ಟಿ, ಮತ್ತೆ ಅದು ಕಿರಿಕ್ ಪಾರ್ಟಿ ತಗೊಂಡ್ರೆ ಅದು ಸಿಂಗಲ್ ಇರೋ ಲೈಕ್ ಕರ್ಣ ಅನ್ನೋ ಒಂದು ಕ್ಯಾರೆಕ್ಟರ್ ಮೇಲೆ ಡ್ರಿವನ್ ಆಗುತ್ತೆ. ಅದ್ರ ಮೇಲೆ ಡ್ರಿವನ್ ಆಗುತ್ತೆ. ಬಟ್ ನಮ್ಮ ಸಿನಿಮಾ ಏನಂದ್ರೆ ಎಲ್ಲಾ ಕ್ಯಾರೆಕ್ಟರು ಅದರದೇ ಆದಂತ ಒಂದು ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಸೊ ಅದಕ್ಕೆ ಈ ಸಿನಿಮಾ ನೋಡ್ಬೋದು. ನಾವು ಒಂದು ಸೀರಿಯಸ್ ತಗೊಂಡಿರೋದೇನು ಗೊತ್ತಾ, ತಲೆ ಕೆಟ್ಟಾಗ ಒಂದು ಸಿನಿಮಾ ನೋಡ್ಬೇಕು, ಸಿನಿಮಾ ನೋಡಿ ತಲೆ ಕೆಡಬಾರ್ದು. ಈವನ್ ಸೀರಿಯಸ್ ತಗೊಂಡು ಮಾಡಿರೋ ಸಿನಿಮಾ ಅಂದ್ರೆ ಕೆಲವ್ರು ಮೆಸೇಜ್ ಹುಡುಕಿರ್ತಾರೆ, ಕೆಲವ್ರು ಹುಡುಕಿರ್ತಾರೆ, ಕ್ಯಾರೆಕ್ಟರ್ನೇ ಹುಡುಕಿರ್ತಾರೆ ಎಲ್ಲೋ ಲೈವ್ ಅಂತ. ನಾವ್ ಆತರ ಇಲ್ಲ, ಸಿಚುವೇಶನ್ಸ್ ನಮ್ ಸಿನಿಮಾ ಇರೋದು ಸಿಚುವೇಶನ್ಸ್ ಮೇಲೆ ಹೋಗಿರೋದು. ಪ್ರತಿಯೊಂದು ಸಿಚುವೇಶನ್ ಪ್ರತಿಯೊಬ್ಬನು ಆಗೇ ತರ ನಾನಿದ್ದೆ, ಖುಷಿ ತರ ನಾನಿದ್ದೀನಿ, ನನ್ನ ಕ್ಯಾರೆಕ್ಟರ್ ದೀಪಿಕ ತರ ನಾನಿದ್ದೀನಿ, ಕ್ಯೂಟ್ ಕ್ಯೂಟ್ ಆಗಿ ಮಾಯ ತರ ಇದೀನಿ ಅಂತ ಅನ್ಕೊಳ್ಳೋ ಅಂತ ಒಂದು ಕ್ಯಾರೆಕ್ಟರ್ಸ್ ಬರುತ್ತೆ ಸಿನಿಮಾ. ಸಿಚುವೇಶನ್ಸ್ ಮೇಲೆ ಹೋಗಿರೋದ್ರಿಂದ ಜನಕ್ಕೆ ಅಂದ್ರೆ ಸ್ಟೂಡೆಂಟ್ಸ್ಗೆ ರಿಲೇಟ್ ಆಗುವಂತ ಪಾಸಿಬಿಲಿಟಿ ಜಾಸ್ತಿ. ನೀನಿಂಗ್ ನಮ್ಮ ಫಿಲಮದಲ್ಲಿ ನಮ್ಮ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ ರಿಲೇಟ್ ಮಾಡ್ಕೋತೀನಿ ಅಂತ? ನನಗೆ ಈ ಸಿನಿಮಾದಲ್ಲಿ 100% ಖುಷಿ ಕ್ಯಾರೆಕ್ಟರ್ ಇದೆ. ಒಬ್ಬ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಿರ್ತಾನೆ, ಇನ್ನೊಬ್ಬ ಇನ್ನೊಂದೇನೋ ಥಿಂಕ್ ಮಾಡ್ತಿರ್ತಾನೆ, ಒಬ್ಬ ರಿಲೇಶನ್ಶಿಪ್. ಬಟ್ ಇವನ್ ಇದಲ್ಲ, ಅವ್ನ ಫ್ರೆಂಡ್ಸ್ ಬಗ್ಗೆ ಥಿಂಕ್ ಮಾಡಿರ್ತಾನೆ. ಸಿಚುವೇಶನ್ ಆತರ ಇದಾರೆ, ಎಲ್ಲಾ ಗ್ರೂಪ್ ಅಲ್ಲೂ ಇದಾರೆ. ದಯವಿಟ್ಟು ಅವ್ರನ್ನ ಟ್ಯಾಗ್ ಮಾಡಿ. ಖುಷ್ ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ ಅವ್ನ ಎಲ್ಲಿರ್ತಾನೋ ಅಲ್ಲಿ ಎಂಟರ್ಟೈನ್ಮೆಂಟ್ ಪಕ್ಕ ಎಡವಟ್ಟು ಯಾಕೊಂಡು ಕಾಯಿ ಏನ ರುಬ್ತಾರ ಗೊತ್ತಾ, ಹುಡುಗ ನಾಕೊಂಡು ರುಬ್ಬ. ಕೆಲವು ಹುಡುಗಿಯರು ಇರ್ತಾರೆ ಪಾಪ, ಬಟ್ ಆಗಲೂ ಕೆಟ್ಟವರು, ಟಾಕ್ಸಿಕ್ ಟಾಕ್ಸಿಕ್ ಕೆಟ್ಟವರು. ಹೇಳಿ ಧರಿದ್ರು ನನ್ ಮಗ ಅಂತ. ನಿಮ್ ಗ್ಯಾಂಗ್ ಇರೋ ಧರಿದ್ರು ನನ್ ಮಗ ಅಂತ ಟ್ಯಾಗ್ ಮಾಡಿ. ಸೇರ್ಬೇಡ ಅಂತ ಹೇಳೋ ಕ್ಯಾರೆಕ್ಟರ್ ಆಯ್ತು. ಆದ್ರೆ ನಾನು ಇವಾಗ ಟ್ರಿಪ್ಗೆ ಅಂತ ಒಪ್ಪಿಸ್ತಾ ಇರ್ತೀನಿ, ಅವಾಗ ಒಪ್ಕೊಂಡಿರಲ್ಲ, ಅಲ್ಲಿಗೆ ನನ್ ಫ್ರೆಂಡ್ ಒಬ್ಬ ಹೆಸರು ಫಾರ್ ಎಕ್ಸಾಂಪಲ್ ಖುಷಿ ತಗೊಳ್ಳಿ, ಖುಷಿ ಅವ್ ಬರ್ತಿದಾರೆ ಅಂತಂದ್ರೆ ಅವ್ನಾ ಅವ್ನ್ ಬಂದ್ರೆ ನೀನ್ ಹೋಗು ಅಂತ ಕಳ್ಸ, ಆತರ ಕ್ಯಾರೆಕ್ಟರ್ ಆಗಿದೆ. ಸೊ ಅದನ್ನು ಟ್ಯಾಗ್ ಮಾಡಿ. ಓಕೆ, ಒಟ್ಟಾರೆ ಸಿನಿಮಾದ ಬಗ್ಗೆ ಲೈಕ್ ಸಿನಿಮಾ ಥಿಯೇಟರ್ ಗೆ ಜನ ಬಂದಿದೆ, ಥಿಯೇಟರ್ ಗೆ ಜನ ಬಂದಿ ಲೈಕ್ ಇವಾಗ ಸಿನಿಮಾ ಸುಮ್ಮನೆ ನಾವು ದುಡಿತಾರೆ ದುಡಿರುತ್ತೆ ಅಲ್ವಾ, ಅಕೌಂಟ್ ದುಡಿರುತ್ತೆ. ಓಕೆ, ಸೀರಿಯಸ್ ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕನ್ನಡ ಸಿನಿಮಾ ಅಂತ ನೋಡ್ಬೇಕು. ಮತ್ತೆ ಹೊಸಬ್ರಿಗೆ ಆದಷ್ಟು ಪ್ರೋತ್ಸಾಹ ಸಿಕ್ಕಿದ್ರೆ ಇನ್ನೊಂದಷ್ಟು ಜನ ನುಗ್ತಾರೆ ಸಿನಿಮಾಗಳು ಮಾಡಕ್ಕೆ. ಯಾಕಂದ್ರೆ
ನಮ್ಗೆ ಗೊತ್ತಿರೋಂಗೆ ನಮ್ಮ ಸರ್ಕಲಲ್ಲೇ ಸಿಕ್ಕಾಬಿಟ್ಟೆ ಜನರು ರೈಟರ್ಸು ಡೈರೆಕ್ಟರ್ಸ್ ಇದ್ದಾರೆ, ಅವ್ರು ನುಗ್ಗಬೇಕು ಅಂದರೆ ಏನೋ ಒಂದು ತೇಜಸ್ ಬೇಕು. ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಯಾವುದೇ ನಮ್ಮ ಜೊತೆಗೆ ಯಾವುದೇ ಹೊಸಬ್ರು ಸಿನಿಮಾ ಬಂದ್ರು ಅದು ಗೆದ್ದರೆ ಇನ್ನೊಂದಷ್ಟು ಜನಕ್ಕೆ ಆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಸಿನಿಮಾನ ಥಿಯೇಟರ್ ನೋಡಬೇಕು. ಮತ್ತು ನಮ್ಮ ಸಿನಿಮಾ ಏನಕ್ಕೆ ಥಿಯೇಟರ್ ನೋಡಬೇಕು ಅಂದರೆ ಫುಲ್ ಟೂ ಅವರ್ಸ್ ನೀವು ಸ್ಟಾರ್ಟಿಂಗ್ ಎಂಡ್ವರೆಗೂ ಫುಲ್ ಫನ್ ಮಜಾ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ಜುಲೈ 19 ನೋಡಬೇಕು ಅಂತ ಹೇಳ್ತೀನಿ. ಸೂಪರ್. ಓಕೆ, ಕಾಲೇಜಲ್ಲಿ ರಾಗಿಂಗ್ ನಡೆದಿರುತ್ತೆ, ನಿಮ್ಮಲ್ಲಿ ಯಾರಾದ್ರೂ ರಾಗಿಂಗ್ ಮಾಡಿದ್ರಾ ಅಥವಾ ರಾಗಿಂಗ್ ನಿಮ್ಗೆ ಆಗಿದ್ಯಾ? ಅವೆಲ್ಲ ಮಾಡಿದೆ ನೋಡಿ ಇಟ್ಟರು ಒಬ್ರು ಸಿನಿಮಾ ಒಂದು ಹೇಳ್ಬೇಕು ಅಂತ. ಕಾಲೇಜಲ್ಲಿ ಅದೇ ಕಾಲೇಜಲ್ಲಿ ಹೊಸದಾಗಿ ಫಸ್ಟ್ ಇಯರ್ ಬಂದಿರ್ತೀವಲ್ಲ, ಅವಾಗ ಕ್ರಿಕೆಟ್ ಟೀಮ್ ಸೇರ್ಕೊಂಡಾಗ ಶರ್ಟ್ ಬಿಚ್ಚಿಬಿಟ್ಟು ಓಡಿಸೋದು ಅದೆಲ್ಲ ಮಾಡಿದಿರಾ ನೀವು? ಬೇರೆಯವ್ರಿಗೆ ಬೇರೆಯವ್ರು ನಾವು ಮಾಡಿಲ್ಲ, ನಾವು ಒಳ್ಳೆಯವರು. ನೀವು ನಮಗೆ ಸೀನಿಯರ್ಸ್ ಇರಲ್ಲ, ನಾವು ಬಂದಾಗ ಅದೆಲ್ಲ ಮಾಡಿಸ್ತೀವಿ. ಓಕೆ, ನೀವು? ನಂದು ಅಷ್ಟೇ, ಫಸ್ಟ್ ಇಯರ್ ನಾವು ಬಂದಿದ್ದು ನಾನು ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದು, 9 ಗರ್ಲ್ಸ್ 46 ಬಾಯ್ಸ್ ನನ್ನ ಕ್ಲಾಸಲ್ಲಿ ಇದ್ದಿದ್ದು. ಸೊ ಅವ್ರಿಗೆ ಏನೋ ಒಂದು ಇದ್ರತರ ಆಗೋದು, ಒಳ್ಳೆ ಆಟ ಆಡಕ್ ಸಿಕ್ಕಿದ್ರು ಅನ್ನೋ ತರ ಆಗಿತ್ತು. ಇದ್ರಲ್ಲಿ ಅವ್ರೇನ್ ಮಾಡಿದ್ರು ಅಂದ್ರೆ, ಸುಮ್ನೆ ರ್ಯಾಗ್ ಮಾಡಕ್ಕೆ ಅಂದ್ರೆ ಸೀನಿಯರ್ಸ್ ಜೊತೆ ಒಂದ್ 4-5 ಜನ ಫಸ್ಟೇ ಫ್ರೆಂಡ್ಸ್ ಇದ್ರು, ಅವ್ರು ಸೇರ್ಕೊಂಡು ಸುಮ್ನೆ ಬಾಯ್ಸ್ ಎಷ್ಟು ಮಾತ್ರ ಎಲ್ಲ ನಿಲ್ಸಿದ್ರು, ಇಲ್ಲಿ ನಿಂತ್ಕೋಬೇಕು 10 minutes ನಿಂತ್ಕೊಂಡು ಆತರ ಅಂದ್ರೆ ಮಾಡ್ತಾ ಇದ್ರು. So, that is very bad because it's fucking stinking. I don't know, ಅದೊಂದು ಮಾತ್ರ ಏನೇ ಅಂದ್ರು ಏನು ನಡೀತಿದೆ ಇಲ್ಲಿ. ಇಲ್ಲ ರಾಗಿಂಗ್ ಅಂತ ನಾನಂತೂ ಮಾಡಿಸ್ಕೊಂಡಿಲ್ಲ, ಬಟ್ ಮಾಡಿರೋ ರಾಗ್ ಮಾಡ್ತಿರೋ ನೋಡಿದ್ದೀನಿ. ಮತ್ತೆ ಹಾಡು ಹೇಳ್ಸವ್ರು, ಟೀಚರ್ಗೆ ಹೋಗ್ಬಿಟ್ಟು ಏನಾದ್ರು ಕಿತಾಬತಿ ಮಾಡ್ ಬಂದ್ ಕಳ್ಸವ್ರು. ಸೊ ಆ ತರ ರ್ಯಾಗಿಂಗ್ ಎಲ್ಲ ಆಗ್ತಿತ್ತು.